ರಸ್ತೆಯಲ್ಲಿ ಸಾಗಿಸುತ್ತಿದ್ದ ಕಬ್ಬಿನ ಟ್ರ್ಯಾಕ್ಟರ್ಗೆ ಸಿಲುಕಿ ವ್ಯಕ್ತಿಯೊಬ್ಬ ಮೃತಪಟ್ಟಿರುವ ಘಟನೆ ಚಿಕ್ಕೋಡಿ ನಗರದ ಸರ್ಕಾರಿ ಪಶು ಆಸ್ಪತ್ರೆಯ ಮುಂಭಾಗ ನಡೆದಿದೆ ಐವತ್ತು ವರ್ಷದ ಮೋಹನ್ ದಗುಡ ಹುಜರೆ ಮೃತ ದುರ್ದೈವಿಯಾಗಿದ್ದಾರೆ ಸಂಜಯ್ ಗಾಂಧಿನಗರ ಚಿಕ್ಕೋಡಿಯಲ್ಲಿ ವಾಸಿಸುತ್ತಿದ್ದರು ಎಂದು ತಿಳಿದು ಬಂದಿದೆ ಮೋಹನದಗೌಡ ಹುಜಾರೆ ಅವರು ನಗರದ ಬಸವೇಶ್ವರ ವೃತ್ತದ ಬಳಿ ಇರುವ ಸರ್ಕಾರಿ ಪಶು ಆಸ್ಪತ್ರೆಯ ಮುಂಭಾಗ ರಸ್ತೆ ಪಕ್ಕದಲ್ಲಿ ಚರ್ಮಗಾರಿಕೆ ಮಾಡ್ತಿದ್ರು ಮಧ್ಯಾಹ್ನ ಎರಡು ನಲವತ್ತೈದರ ನಡುವೆ ರಸ್ತೆಯಲ್ಲಿ ನಡೆದುಕೊಂಡು ಹೋಗುತ್ತಿದ್ದಾಗ ಬ್ಯಾಲೆನ್ಸ್ ತಪ್ಪಿ ಕಬ್ಬು ತುಂಬಿದ ಟ್ರ್ಯಾಕ್ಟರ್ ಚಕ್ರದಡಿ ಬಿದ್ದು ಸಾವನ್ನಪ್ಪಿದ್ದಾರೆ ಸ್ಥಳದಲ್ಲಿ ಚಂದಿಐಟಿ ನಡೆಸಿ ಚಾಜಗೌಡ ಗುಂಡುಕಲೆ ಉಪಸ್ಥಿತರಿದ್ದರು ಪೊಲೀಸ್ ಟ್ರ್ಯಾಕ್ಟರ್ ಚಾಲಕನನ್ನು ಬಂಧಿಸಿದ್ದಾರೆ ಈ ವೇಳೆ ಮೃತ ಮೋಹನ್ ತಾಯಿ ಅಳಲು ತೋಡಿಕೊಂಡ್ರು